ತೆಲುಗು ಸಿನಿಮಾಗೋಸ್ಕರ ಕರ್ನಾಟಕದ ಇತಿಹಾಸವನ್ನೇ ತಿರುಚಿದೆ ಅನಿಸ್ತಾ ಇದೆ ಪುರಾತತ್ವ ಇಲಾಖೆ. ಯಾಕೆ ಏನು? ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಎಸ್, ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಜೊತೆಗೆ ಈಗ ದೃಶ್ಯಾವಳಿಗಳನ್ನು ಕೂಡ ತೋರಿಸಿದ್ದೀವಿ. ನೇರವಾಗಿ ಹೊಯ್ಸಳ ಕಾಲದ ಆ ಶಿಲ್ಪಕಲೆಯ ತವರೂರಾಗಿರುವಂತಹ ಬೇಲೂರಿಗೆ ಕರ್ಕೊಂಡು ಹೋಗ್ತಿದ್ದೀವಿ. ಅಲ್ಲೊಂದು ಶೂಟಿಂಗ್ ನಡೀತಿದೆ ನಿಜ. ಅದು ತೆಲುಗಿನ ದುವ್ವಾಡ ಜಗನ್ನಾಥಂ ಸಿನಿಮಾದ ಶೂಟಿಂಗ್. ಅದು ಡಿ ಜೆ ಅಂತಲೇ ಕೂಡ ಕರೆಯಲಾಗುತ್ತೆ ಶೂಟಿಂಗ್ನ ಆ ಸಿನಿಮಾವನ್ನು. ಅಲ್ಲೂ ಅರ್ಜುನ್, ಪೂಜಾ ಹೆಗಡೆ ಆ್ಯಕ್ಟ್ ಮಾಡಿರುವಂತಹ ಸಿನಿಮಾ ಕಳೆದ ಒಂದೆರಡು ಮೂರು ದಿವಸಗಳಿಂದ ಶೂಟಿಂಗ್ ನಡೀತಾ ಇದೆ. ಅದು ಬೇಲೂರಿನಲ್ಲಿ. ಬೇಲೂರು ಅಂದರೆ ಚನ್ನಕೇಶವನ ಸನ್ನಿಧಿ. ಅದು ವಿಷ್ಣುವಿನ ದೇವಸ್ಥಾನ ಅದು. ಆದರೆ ಇದರೊಳಗೆ ಪರ್ಮಿಷನ್ ಕೊಟ್ಟಿರೋದು ಶೂಟಿಂಗ್ ಮಾಡೋಕ್ಕೆ ಅಥವಾ ಮತ್ತೊಂದು ಮಗದೊಂದಕ್ಕೆ ಅನ್ನೋದು ಒಂದು ವಿಚಾರ. ಆದರೆ ಮಗದೊಂದಕ್ಕೆ ಅಲ್ಲಿ ಶಿವನ ಏನೋ ವಿಗ್ರಹವನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಜನ ಅದನ್ನು ವಿರೋಧಿಸ್ತಾ ಇದ್ದಾರೆ. ಬಲಭಾಗದಲ್ಲಿ ಆ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಬೇಲೂರಿನಿಂದ ಸಮೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಸಮೀರ್. ಈ ಶೂಟಿಂಗ್ ನಡೀತಿದೆ ಒಂದೆರಡು ಮೂರು ದಿವಸದಿಂದ, ಅಲ್ಲಿ ಜನ ಬರ್ತಿದ್ದಾರೆ, ಜೊತೆಗೆ ಪ್ರವಾಸಿಗರಂತೂ ಯಾವಾಗಲೂ ಇದ್ದೇ ಇರ್ತಾರೆ. ಇಂಥ ಸೀಸನ್ನು ಅಂತ ಏನಿಲ್ಲ. ಒಂದು, ಪ್ರವಾಸಿಗರು ಒಂದಷ್ಟು ಇರುಸಮರಸಿಗೆ ಒಳಗಾಗ್ತಾರೆ ಅಪರೂಪಕ್ಕೆ ಬಂದಿದ್ದೀವಿ ಅಂತ. ಇನ್ನೊಂದು, ಶಿವನ ವಿಗ್ರಹ ಅಲ್ಲಿ ಇದೆ ಅನ್ನೋದೇ ಒಂದು ಕುತೂಹಲ. ಏನಿದೆ ಮಾಹಿತಿ ಹರೀಶ್? ಏನು, ಕಳೆದ ಮೂರು ದಿನಗಳಿಂದ ನಡೀತಾ ಇರುವಂತಹ ಏನು ತೆಲುಗು ಚಲನಚಿತ್ರ ಡಿ ಜೆ ಚಲನಚಿತ್ರದ ಶೂಟಿಂಗ್ ಈಗಲೂ ಸಹ ನಾಲ್ಕನೇ ದಿನ ಮುಂದುವರೆದಿದೆ. ಇವತ್ತು ನಾಯಕ ನಟ ಇಲ್ಲಿ ಸ್ಥಳಕ್ಕೆ ಬಂದಿಲ್ಲ. ಏನು, ಈ ವೈಷ್ಣವ ದೇವಸ್ಥಾನವಾಗಿದ್ದು ಇಲ್ಲಿ ಶಿವನ ಮೂರ್ತಿ ಪ್ರತಿಷ್ಠಾಪಿತ ಮಾಡಿದ್ದಾರೆ ಅನ್ನೋಂಥದ್ದು ವಿವಾದಕ್ಕೆ ಕಾರಣ ಆಗಿತ್ತು. ನಮ್ಮ ಬಲಭಾಗದಲ್ಲಿ ನಾವೀಗ ನೋಡಬಹುದು, ಏನು ನಿನ್ನೆ ಶೂಟಿಂಗ್ಗೋಸ್ಕರವಾಗಿ ಏನು ಗುರುತ್ವಾಕರ್ಷಣ ಕಂಬ ಇದೆ, ಆ ಕಂಬದ ಬಲಬದಿಯಲ್ಲಿ ಶಿವನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನುವಂಥದ್ದು ವಿವಾದಕ್ಕೆ ಕಾರಣ ಆಗಿತ್ತು. ಏನು ವಿವಾದಕ್ಕೆ ಕಾರಣ ಆದ ನಂತರ ಅದನ್ನು ಅಲ್ಲಿಂದ ತೆರವುಗೊಳಿಸಿದ್ದಾರೆ. ಆದರೆ ಶೂಟಿಂಗ್ ಯಥಾಸ್ಥಿತಿ ಯಥಾಪ್ರಕಾರವಾಗಿ ನಡೀತಾ ಇದೆ. ಏನು ಪ್ರವಾಸಿಗರು, ವಿದೇಶಿ ಪ್ರವಾಸಿಗರು ಸೇರಿದಂತೆ ಇಂದೂ ಸಹ ಸಾವಿರಾರು ಮಂದಿ ಬಂದು ದೇವಸ್ಥಾನದ ಏನು ಪ್ರದರ್ಶನ ದೇವಸ್ಥಾನದ ದರ್ಶನವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈಗ ಸ್ಥಳೀಯರು ಕೆಲವರು ನಮ್ಮೊಂದಿಗೆ ಇದ್ದಾರೆ, ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ ಅವರನ್ನ ಕೇಳ್ತೀನಿ. ಸರ್, ಏನು ಹೇಳಿ, ಏನು ವಿವಾದ ಆಯಿತು ನಿನ್ನೆ? ಸರ್, ಇದು ಕಳೆದ ಮೂರು ದಿವಸಗಳಿಂದ ಡಿ ಜೆ ಅನ್ನೋ ಒಂದು ತೆಲುಗು ಚಲನಚಿತ್ರ ಇಲ್ಲಿ ಶೂಟಿಂಗ್ ಆಗ್ತಾ ಇದೆ. ಈ ಹಿಂದೆ ಈ ದೇವಾಲಯದಲ್ಲಿ ಹಿಂದಿ ಇರ್ಬೋದು, ಕನ್ನಡ ಇರ್ಬೋದು, ತೆಲುಗು, ತಮಿಳು, ಎಲ್ಲ ಭಾಷೆಗಳ ಚಲನಚಿತ್ರಗಳು ಇಲ್ಲಿ ಶೂಟಿಂಗ್ ಆಗಿದೆ. ಒಂದು ಏನಂದ್ರೆ ನಿಯಮ ಏನು ಅಂದ್ರೆ, ಸೆಂಟ್ರಲ್ ಆರ್ಕಿಯಾಲಜಿಯಿಂದ ಪರ್ಮಿಷನ್ನ ಪಡೆದು ಯಾವುದೇ ಮಾನ್ಯುಮೆಂಟ್ಗೆ ಧಕ್ಕೆ ಆಗದ ರೀತಿಯಲ್ಲಿ ಶೂಟಿಂಗ್ ಅನ್ನ ಮಾಡಬೇಕು ಅಂತ ಇಲ್ಲಿ ಕಾನೂನಿದೆ. ಆ ಕಾನೂನಿಗೆ ಭದ್ರಾಗಿ ಇವತ್ತು ತೆಲುಗು ಇರ್ಬೋದು, ತಮಿಳು ಇರ್ಬೋದು, ಯಾರೇ ಇರ್ಬೋದು ಸರ್, ನಿಯಮ ಮೀರಿ ಏನಾದ್ರು ಮಾಡಿದ್ರೆ ಸರ್. ಈಗ ಇಲ್ಲಿ ಕೆಲವರು ಬಂದು ಶೈವ ವೈಷ್ಣವ ಅಂತ ಹೇಳಿ ನಮ್ಮ ನಮ್ಮ ಜನಗಳ ಮಧ್ಯೆ ಒಂದು ವಿಷ ಬೀಜ ಬಿತ್ತುವ ಕೆಲಸ ಮಾಡಿದ್ದಾರೆ. ಆಮೇಲೆ ಶಿವನ ವಿಗ್ರಹವನ್ನು ಸರ್, ಇಲ್ಲಿ ಯಾವುದೇ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿಲ್ಲ. ನಾನೊಬ್ಬ ಸ್ಥಳೀಯನಾಗಿ ಅಲ್ಲಿ ಅವ್ರಿಗೇನು ಆ ಶೂಟಿಂಗ್ ಅವಶ್ಯಕತೆ ಇತ್ತು, ಆ ಸೀನಿಗೆ ಏನು ಅವಶ್ಯಕತೆ ಇತ್ತು, ಆ ಸೀನಿಗೆ ಬೇಕಾದಂತ ಒಂದು ಶಿವನ ವಿಗ್ರಹವನ್ನ ಇಲ್ಲಿ ಇಟ್ಟಿದೆ. ನಮ್ಮ ಜೊತೆ ಪುರಾತತ್ವ ಇಲಾಖೆ ಅಧಿಕಾರಿ ಆದಂತಹ ಶ್ರೀ ಕಾಮತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಾಮತ್ ಸರ್, ನಮಸ್ಕಾರ. ನಮಸ್ಕಾರ. ಒಂದಷ್ಟು ಏನ್ ಬೇಲೂರಿನಲ್ಲಿ ಶೂಟಿಂಗ್ ನಡೀತಾ ಇದೆ, ಇದು ಅಲ್ಲಿರುವಂತಹ ಧಾರ್ಮಿಕರು ಕೇಳ್ತಿರುವಂತಹ ಪ್ರಶ್ನೆ, ಯಾಕೆ ಶಿವನ ವಿಗ್ರಹ ಪರ್ಮಿಷನ್ ಇಲ್ಲಿ ಅಂತ? ಅದು ಶೂಟ್ಗೋಸ್ಕರ ಮಾಡ್ಕೊಂಡಿರೋದು, ನಿನ್ನೆ ಅವ್ರಿಗೆ ಹೇಳಿ ಅದು ವಿಕೆಟ್ ಮಾಡ್ತೀವಿ. ಬಟ್ ಡೋಂಟ್ ಯು ಫೀಲ್ ಸರ್, ಎಷ್ಟೋ ಸಂದರ್ಭದಲ್ಲಿ ಈ ತರ ಶೂಟಿಂಗ್ ಅಂತ ನಿಜ, ಅಲ್ಲೊಂದು ಮೂರ್ತಿ ಇಡ್ತಾರೆ, ಶೂಟ್ ಮಾಡ್ತಾರೆ, ಹೋಗ್ತಾರೆ ಅಂತ, ಯಾರೋ ಇದನ್ನ ಫೋಟೋ ತಕೊಂಡವರು, ಇನ್ನೇನೋ ಇದನ್ನ ಈ ಬೇಲೂರು ಇಲ್ಲಿ ಶಿವನ ವಿಗ್ರಹ ಇದೆ ಅಂತ ಹಾಗೆ ಮುಂದಕ್ಕೊಂದು ಇತಿಹಾಸ ತಿರುಚೋ ಬಿಟ್ರೆ? ಇಲ್ಲ ಇಲ್ಲ, ಆ ರೀತಿ ಇಲ್ಲ. ಅದು ಲಾಸ್ಟ್ ಆಫ್ ಪೇಜ್ ಅಲ್ಲಿ ಮಾಡಿರೋದು, ಶೂಟ್ಗೋಸ್ಕರ ಮಾಡಿರೋ ಒಂದು ವಿಗ್ರಹ ಅದು. ಬಟ್ ಇಟ್ ಲುಕ್ಸ್ ಲೈಕ್ ಒಂದ್ ರೀತಿ ಇಡೀ ಆ ಪ್ರತಿಷ್ಠಾಪನೆ ಹೇಗ್ ಮಾಡಿದ್ದಾರೆ ಅಂದ್ರೆ ಆ ಜಾಗದಲ್ಲಿ ಒಂದ್ ರೀತಿ ಅದು ಅಲ್ಲೇ ಉದ್ಭವ ಆಗಿದೇನೋ ಅನ್ನೋ ರೀತಿಯಲ್ಲಿ ಆ ಶೂಟಿಂಗ್ ಕ್ರಿಯೇಟ್ ಮಾಡ್ತಾರ ಅವ್ರು ಯಾವಾಗ್ಲೂ ಕೂಡ. ಎಲ್ಲೋ ಅದ್ರ ಮುಂದೆ ಯಾರೋ ಫೋಟೋ ತೆಗೆಸ್ಕೊಂಡವ್ರು, ಯಾರೋ ಟೂರಿಸ್ಟ್ಗಳು ಎಲ್ಲೋ ಬಂದಾಗ ಹೋಗಿದ್ದು, ಇದನ್ನ ನೋಡಿದಾಗ ಬೇರೆಯವ್ರಿಗೆ ಒಂದು ರಾಂಗ್ ರೀಡ್ ಆಗ್ಬಿಡಲ್ವ ಸರ್? ಹೌದು, ಅದಕ್ಕೆ ನಾವು ಅದು ಯಾವಾಗ ಅದು ನಮ್ ಗಮನಕ್ಕೆ ಬಂತು ಅವಾಗ ಅದನ್ನು ವೇಕೆಟ್ ಮಾಡ್ತಿದೀವಿ. ಓಕೆ ಓಕೆ. ಬಟ್ ಸ್ಟಾರ್ಟಿಂಗ್ ಅದು ಗೊತ್ತಿರಲಿಲ್ಲ ಸರ್, ಇದು ಶಿವನ್ ಈ ತರ ಮಾಡ್ತಾರೆ ಅಂತ ಗೊತ್ತಿರಲಿಲ್ವಾ ನಿಮಗೆ? ಇಲ್ಲ 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 ಇಲ್ಲ, ಅವರು ಅವು ಫಸ್ಟ್ ಹೀರೋಗೆ ವಿದ್ಯಾಭ್ಯಾಸ ಮಾಡ್ಸೋದಕ್ಕೆ ಒಂದು ಶಾರ್ಟ್ ತೆಗಿತೀನಿ ಅಂತ ಹೇಳಿದ್ರು. ಅದಕ್ಕೆ ಏನು ಎಂತ ಅಂತ ಗೊತ್ತಿಲ್ಲ. ನಾನು ಮೊನ್ನೆ ಹೋಗಿ ಅಲ್ಲಿ ಸ್ಪಾಟ್ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟು ಬಂದಿದ್ದೀವಿ, ಇವೆಲ್ಲ ಮಾಡಕ್ ಆಗಲ್ಲ ಇಲ್ಲಿ, ಮತ್ತೆ ನೀವು ಅಲಂಕಾರ ಗಿಲಂಕಾರ ಎಲ್ಲ ಮಾಡೋದಲ್ಲ,
ಅಂತೇಳಿ ಹೇಳಿ ಬಂದಿದ್ದೀನಿ. ಅದ್ ಸಾಯಂಕಾಲ ಅದು ಶಾರ್ಟ್ ಮುಗಿದ ತಕ್ಷಣ ವೇಕಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೀರಿಯಸ್ ಆಗಿ ಆಗ್ಬೇಕಿತ್ತು ಸರ್, ಬಿಕಾಸ್ ಈ ತರದೆಲ್ಲ ಶುರು ಮಾಡಿದ್ರೆ ಬೇರೆಯವರು ಅದೇ ಕೆಲಸ ಮಾಡ್ತಾರೆ. ಓಕೆ ಓಕೆ, ನಮ್ ಪರ್ಮಿಷನ್ ಕೊಡ್ಬೇಕಾದ್ರೆ ಆ ಲೆಟರ್ ಅಲ್ಲಿ ಮೆನ್ಷನ್ ಆಗಿರಲ್ವಾ ಸರ್? ಅದು ನೋಡ್ಬೇಕು ಅಂದ್ರೆ ನೀವು ನೋಡಿರ್ಲಿಲ್ಲ. ಅಲ್ಲ ಅಂದ್ರೆ ನಾವು ಒಂದೇ ಕೆಲಸದ ಮೇಲೆ ಇರೋಲ್ವಲ್ಲ ಸರ್. ಸರ್ 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 ನಮ್ಮ ಹಿಸ್ಟ್ರಿ ಇದು ಸರ್, ಇದು ಹೆಂಗ್ ಸರ್ ಹೇಳ್ತಿದ್ರಿ ಒಂದೇ ಕೆಲಸ ಆಗಲ್ಲ ನಮ್ಗೆ ಅಂದ್ರೆ ಹೆಂಗ್ ಸರ್? ಅಲ್ಲ ನಾವು ಬೇರೆ ಹಾಗೆ ಒಂದೇ ಹಾಸನದಲ್ಲಿ ಬೇಲು ಚನ್ನಕೇಶವ ದೇವಸ್ಥಾನ ಒಂದೇ ಅಲ್ಲ ಸರ್, 18 ಮಾನ್ಯುಮೆಂಟ್ಸ್ ಇದೆ. ಕರೆಕ್ಟ್ ಕರೆಕ್ಟ್, ಅಗ್ರೀಡ್. ಅದಕ್ಕೆ ಆಗ ಸರ್ ಸೇರಿ ಸರ್ ಈ ತರ ಹೆಂಗ್ ಹೇಳ್ತೀರಿ ಸರ್? ಒಂದೇ ಇರೋದು ಅಂದ್ರೆ ಜನ ಶೂಟ್ ಮಾಡಕ್ ಬರೋದು ಎಲ್ಲಾ ಕಡೆ ಬರ್ತಿರ್ತಾರೆ, ಅದಕ್ಕೆ ಅಧಿಕಾರಿಗಳು ಇನ್ಚಾರ್ಜ್ ಆಗಿರ್ತಾರೆ ಅಂದ್ರೆ ಅದ್ರ ಬಗ್ಗೆ ಮುಂದಾಳತ್ವ ವಹಿಸಲೇಬೇಕಲ್ವಾ ಸರ್, ಒಂದ್ ಕೇರ್ ಇರ್ಲೇಬೇಕಲ್ವಾ ಸರ್? ಹೌದು, ನಾವು ಹೋಗಿ ಅಲ್ಲಿ ಹೇಳಿ ಬಂದು ಇನ್ಸ್ಟ್ರಕ್ಷನ್ ಕೊಟ್ಟು ಬಂದಿದೀವಿ ಅವರಿಗೆ. ಬಟ್ ನೀವು ಮೊದ್ಲೇ ಓದಿರ್ಲಿಲ್ಲ ಅವ್ರು ಏನ್ ಕೊಟ್ಟಿದ್ರು ಓದಿರ್ಲಿಲ್ಲ. ಅದು ಓದಿ ಅಂತಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಚ್ಚು ಕಮ್ಮಿ ಪರ್ಮಿಷನ್ ಒಂದೇ ಟೈಪ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಆ ಲೆಟರ್ ಕೊಟ್ಟ ತಕ್ಷಣ ಅದಂಗೆ ಅಪ್ರೂವ್ ಆಗೋಯ್ತು ಸರ್? ಅದು ಲೆಟರ್ ನೋಡದೆ ಅಪ್ರೂವ್ ಆಗೋಗಿದೆಯಾ ಸರ್? ಅಲ್ಲ, ಲೆಟರ್ ಅಂತಂದ್ರೆ ಅವ್ರು ಏನು ರಿಕ್ವೆಸ್ಟ್ ಕಳಿಸಿದ್ದಾರೆ ಅದ್ರ ಪರ್ಮಿಷನ್ ಆಗಿರೋದು. ಆ ರಿಕ್ವೆಸ್ಟ್ ಅಲ್ಲಿ ಶಿವನ್ಮೂರ್ತಿ ಇಲ್ಲ, ಆ ರಿಕ್ವೆಸ್ಟ್ ಅಲ್ಲಿ ಇದು ಈ ಸ್ಪಾಟ್ ಇರಲಿಲ್ಲ. ದೆನ್ ಯು ಶುಡ್ ಮೇಕ್ ಎ ಪಾಯಿಂಟ್ ಸೇಯಿಂಗ್ ದಟ್ ಹಿಂಗ್ ಯಾಕೆ ಮಾಡ್ತಿದ್ದೀರಾ ಅಂತ ಅವ್ರು ಖಾಲಿ ಮಾಡಿಸ್ಕೋಬೇಕು ಹಂಗ್ ಮಾಡಕ್ ಹೋದ್ರೆ. ಹೌದು ಅಲ್ವಾ ಸರ್? ನೆಕ್ಸ್ಟ್ ಇನ್ನೊಬ್ರು ಬಂದು ಇನ್ನೊಬ್ರು ಹಂಗೆ ಮಾಡ್ತಾರೆ ಸರ್? ಇನ್ಯಾರೋ ಬರ್ತಾರೆ ಮತ್ತೆ ಇನ್ನೇನೋ ಇದ್ ಮಾಡಕ್ ಹೋಗ್ತಾರೆ ಲೆಟರ್ ಇಲ್ಲ ಅಂದ್ರೆ. ಅಂದ್ರೆ ನನ್ ಪ್ರಶ್ನೆ ಇಷ್ಟೇ ಸರ್, ಧಾರ್ಮಿಕ ಇನ್ನೊಬ್ಬರ ಧಾರ್ಮಿಕ ಭಾವನಕ್ಕೆ ಧಕ್ಕೆ ಬರಲ್ವಾ ಅಂತ ಅಷ್ಟೇ ನನ್ ಪ್ರಶ್ನೆ. ಬಂದಿದೆ ಈಗ, ಅದನ್ನ ನಾವು ಅವ್ರ ಹತ್ರ ಇದ್ ಮಾಡಿ ಕ್ಲಿಯರ್ ಮಾಡ್ತೀವಿ. ಯಾರ ಹತ್ರ ಸರ್? ಶೂಟಿಂಗ್ ಕ್ಲಿಯರ್ ಮಾಡ್ತೀವಿ ಅಂತ ಹೆಂಗೆ ಸರ್ ಕ್ರಮ ತಗೋಬೇಕಲ್ವಾ ಸರ್? ಹೌದು, ಅದಕ್ಕೆ ಈಗ ನಾವು ಮೇಲಾಧಿಕಾರಿಗಳಿಗೂ ನಾವು ರಿಪೋರ್ಟ್ ಮಾಡಿದೀವಿ. ಅದ ಬಿಕಾಸ್ ನೀವು ಕ್ಲಿಯರ್ ಮಾಡ್ತೀವಿ ಅಂತಂದ್ರೆ ಅದು ತುಂಬಾ ಈಸಿ ಅನ್ಸ್ಬಿಡುತ್ತೆ ಜನಕ್ಕದು. ಏ ಬಿಡ, ಹಿಂಗ್ ಮಾಡ್ಕೊಂಡು ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಬಿಡ್ತಾರೆ ಅಷ್ಟೇ ಮಾತಾಡ್ತಾರೆ ಅಂತ ಒಂದ್ಯಾವ್ದು ಸ್ಟ್ರಿಕ್ಟ್ ಆಕ್ಷನ್ ಆದ್ರೆ ಮಾತ್ರ ಮುಂದೆ ಏನ್ ಆಕ್ಷನ್ ಸರ್? ಏನ್ ಆಕ್ಷನ್ ಸರ್? ಅದು ಗೊತ್ತಿಲ್ಲ, ಅದ್ ಮೇಲಾಧಿಕಾರಿಗಳು ತಗೊಂತಾರೆ ಏನೋ ಅನ್ನೋದು. ಮೇಲಾಧಿಕಾರಿ ನೀವು ರಿಪೋರ್ಟ್ ಮಾಡಿದಿರಿ? ಹೌದೌದು. ಆಕ್ಷನ್ ಪ್ರಪೋಸ್ ಮಾಡಿದಿರಿ? ಹೌದೌದು. ಥ್ಯಾಂಕ್ ಯು ಸೋ ಮಚ್ ಸರ್, ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ರಿ. ಇದು ಪುರಾತತ್ವ ಇಲಾಖೆಯ ಅಧಿಕಾರಿಯಂತ ಕಾಮತ್ ಅವರ ಹೇಳಿಕೆಯ ಮಾತು. ಬಟ್ ಎಲ್ಲೋ ಒಂದ್ ಕಡೆ ಇದನ್ನ ಯಾವುದೂ ಕೂಡ ಸೀರಿಯಸ್ ತಗೊಂಡು ಅವ್ರು ಮಾತಾಡ್ತಿರೋ ತರ ನಮಗ್ ಕಾಣಿಸ್ತಿಲ್ಲ. ಇನ್ಯಾರದ್ದು ಧಾರ್ಮಿಕವಾಗಿ ಅದು ಧಕ್ಕೆ ಬರಬಾರದು ಅನ್ನೋ ಅಷ್ಟೇ ಉದ್ದೇಶ. ನಾನಾಗ್ಲೇ ಹೇಳಿದಾಗೆ ಯಾರೋ ಈ ತರ ಶಿವನ ವಿಗ್ರಹ ಇಟ್ಟಿರ್ತಾರೆ, ಇನ್ಯಾರೋ ಬಂದು ಅದ್ರ ಮುಂದೆ ಫೋಟೋ ತೆಗೆಸ್ಕೋತಾರೆ, ಅಲ್ಲಿಂದ ಇನ್ನೆಲ್ಲೋ ಹೋದ್ಮೇಲೆ ಇಲ್ಲಿ ಯಾವುದೋ ಶಿವನ ವಿಗ್ರಹ ಇದೆ ಅಂದರೆ ಇದು ಯಾವುದೋ ಹಿಂದೆ ಇದು ವಿಷ್ಣುವಿಗೆ ಸಂಬಂಧಪಟ್ಟಿದ್ದರೆ ಶಿವನಿಗೆ ಅಂತಾನೋ ಅಥವಾ ಇನ್ನೇನೋ, ಇದು ಯಾವುದೋ ರೀತಿ ಇನ್ನೆಲ್ಲೋ ಹೇಗೋ ತಿರುಚುವಂತಹ ಸಾಧ್ಯತೆಗಳು ಯಾವಾಗಲೂ ಇರುತ್ತೆ. ಅದನ್ನು ಯಾವಾಗ ಯಾರು ಹೇಗೆ ಅಂತ ಇಮ್ಯಾಜಿನೂ ಮಾಡೋಕ್ಕಾಗಲ್ಲ. ಅಥವಾ ನಾಳೆ ಬೆಳಗ್ಗೆ ಆಗದೆ ಇರ್ಬೋದು ಅಥವಾ ಇನ್ನೊಂದು ದಶಕ ಆದ್ಮೇಲೆ ಆಗ್ಬೋದು, ಬಟ್ ಅದು ಯಾವುದಕ್ಕೂ ಕೂಡ ಒಂದಷ್ಟು ಮುತುವರ್ಜಿ ವಹಿಸಬೇಕು. ಈ ಥರದ ಯಾವುದೇ ಪ್ರವಾಸಿ ಸ್ಥಳಗಳಲ್ಲಿ ಶೂಟಿಂಗ್ಗೆ ಅವಕಾಶ ಮಾಡಿಕೊಡ್ಬೇಕಾದ್ರೆ ಅವರು ಅಧಿಕಾರಿ ಹೇಳ್ತಿದ್ರು ನಮಗೆ ಶಿವನ್ಮೂರ್ತಿ ಇಡ್ತಾರೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಗೊತ್ತಾಯ್ತು, ಹೋದ್ವಿ, ಫೇರ್ ಎನಫ್, ಗೊತ್ತಾದ್ಮೇಲೆ ಹೋಗಿ ಕ್ಲಿಯರ್ ಮಾಡಿದ್ರೆ ನಿಜ. ಬಟ್ ಸಮಥಿಂಗ್ ಆಕ್ಷನ್ ತಗೋಬೇಕು, ಬಿಕಾಸ್ ಮುಂಬರುವ ದಿವಸದಲ್ಲಿ ಈ ಥರದ್ದು ಮತ್ತೆ ಈ ಘಟನೆಗಳು ಮರುಕಳಿಸಬಾರದು ಅನ್ನೋದಷ್ಟೇ ನಮ್ಮ ಕಾಳಜಿ. ತಮಿಳುನಾಡಿನ ಹೈಡ್ರಾಮಾ ಕೊನೆಗೂ ಒಂದು ಹಂತವನ್ನು ತಲುಪಿದೆ. 10 ದಿನಗಳಿಂದ ನಡೆಯುತ್ತಿದ್ದ ಕುರ್ಚಿ ಕಚ್ಚಾಟಕ್ಕೆ ಒಂದು ಹಂತದಲ್ಲಿ ತೆರೆ ಬಿದ್ದಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಶಶಿಕಲಾ ಬಲಗೈ ಬಂಟ ಹಾಗೂ ಹಿರಿಯ ನಾಯಕ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಇವತ್ತು ತಮಿಳುನಾಡಿನ 21ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಸಿಎಂ ಪದವಿಯ ಕನಸು ಭಗ್ನವಾಗ್ತಾ ಇದ್ದಂತೆ ಕಡೆಯ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಪನ್ನೀರ್ ಬಣ.